ವಿವಾಹಿತ ಮಹಿಳೆ ಅನುಮಾನಾಸ್ಪದ ಸಾವು ಅನುಷ ಎಂಬ 21 ವರ್ಷದ ಮಹಿಳೆ ಮೃತಪಟ್ಟ ಮಹಿಳೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಟ್ಟಕೆರೆ ಗ್ರಾಮದಲ್ಲಿ ಘಟನೆ 4 ವರ್ಷದ ಹಿಂದೆ ನಟ್ಟಕೆರೆ ಗ್ರಾಮದ ಕಿರಣ್ ಜೊತೆ ಅನುಷ ವಿವಾಹವಾಗಿತ್ತು ನೆನ್ನೆ ಪತಿ ಮನೆಯಲ್ಲಿ ಸಾವನ್ನಪ್ಪಿದ ಅನುಷ ಅನುಷ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಸಿದ್ದ ಪತಿ ಕಿರಣ್ ಮನೆಯವರು ಅನುಷ ಕುತ್ತಿಗೆಯಲ್ಲಿದ್ದ ಗಾಯದ ಗುರುತು ನೋಡಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಂಬಂಧಿಕರು ನುಗ್ಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಸಂಬಂಧಿಕರು ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರು ಕುತ್ತಿಗೆ ಬಿಗಿದು ಸಾವನ್ನಪ್ಪಿರುವುದು ಮೇಲ್ನೋಟಕ್ಕೆ ಸಾಬೀತು ಅನುಷ ಪತಿ ಕಿರಣ್ ಹಾಗೂ ಅತ್ತೆ ಮಾವನನ್ನ ಬಂಧಿಸುವಂತೆ ಒತ್ತಾಯ ಅನುಷಗೆ 2 ವರ್ಷದ ಮಗುವಿದ್ದು ನ್ಯಾಯ ದೊರಕಿಸಿಕೊಡುವಂತೆ ಸಂಬಂಧಿಕರ ಆಗ್ರಹ ಶವಗಾರದ ಬಳಿ ಅನುಷ ಸಂಬಂಧಿಕರು ಹಾಗೂ ನಟ್ಟಕೆರೆ ಗ್ರಾಮದ ವಾಗ್ವಾದ ನುಗ್ಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಗಂಟೆಲೆ ತಿರೋಗಿದಳೆ ಅಂತ ಫೋನ್ ಮಾಡಿದೆ ಊರರೆಲ್ಲ ಹೋಗಿದ್ದಾರೆ ಹೋಗಾದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ನಮಗೆ ರೆಸ್ಪಾನ್ಸ್ ಮಾಡಕ್ಕೆ ನೋಡಕ್ಕೆ ಮುಟ್ಟಕ್ಕೆ ಏನು ಬಿಟ್ಟಿಲ್ಲ ಅಂದ್ರೆ ದೂರದಿನ ನೋಡಿದಷ್ಟೇ ಯಾರು ಮುಟ್ಟಿಲ್ಲ ಏನಿಲ್ಲ ಆಮೇಲೆ ನಮಗೆ ಫ್ಯಾಮಿಲಿ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟು ಅಣ್ಣ ತಮ್ಮದಿರು ಚಿಕ್ಕಪ್ಪದಿರೆಲ್ಲ ಡೌಟ್ ಪಡ್ಬಿಟ್ಟು ಅಲ್ಲಿಂದ ನುಗ್ಗೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ 173 ಸೆಕ್ಷನಲ್ಲಿ ಅನುಮಾನಾಸ್ಪದ ಇದಾಗಿದೆ ಅಂತ ಎಫ್ಐಆರ್ ಮಾಡಿಸಿದ್ವಿ ಅಲ್ಲಿಂದ ಗೌರ್ಮೆಂಟ್ ಆಸ್ಪತ್ರೆಗೆ ಚನ್ನಪಟ್ಟಣಕ್ಕೆ ಶಿಫ್ಟ್ ಮಾಡಿಸಿದ್ವಿ ರಾತ್ರಿನೇ ಬೆಳಗ್ಗೆ ಎಲ್ಲ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದವರು ಅಲ್ಲಿಂದ ಏನು ಮಾಡಿದ್ದಾರೆ ಆಗಲ್ಲ ಇಲ್ಲಿ ನನಗೆ ಸ್ವಲ್ಪ ಬಿಜಿ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಆಮೇಲೆ ಹೆಚ್ಚಿನ ಜಾಸ್ತಿ ತನಿಖೆ ಬೇಕು ಅಂದರೆ ಹಾಸನ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಮ್ಮನ್ನು ಶಿಫ್ಟ್ ಮಾಡಿಸಿದ್ವಿ 3 ಗಂಟೆಗೆ ಇಲ್ಲಿಗೆ ಬಂತು ಇಲ್ಲಿಗೆ ಬಂದಾಗ ನಮಗೆ ಅವ್ರು ಮುಟ್ಟಕ್ಕೇನು ಬಿಟ್ಟಿಲ್ಲ ಆಮೇಲೆ ನಾವು ಯಾರು ಸುಮಾರು ಜನ ಮುಖ ನೋಡಿರಲಿಲ್ಲ ಆಗ ಅಲ್ಲಿಗೆ ಹೋದ್ವಿ ನೋಡೋಣ ಅಂತ ನೋಡೋಣ ಅಂತ ಹೋಗಿ ಆ ಬಾಡಿನ ಒಂದ್ಸಲಿ ನೋಡ್ಬೋದು ಅಂತೇಳಿ ಕುತ್ತಿಗೆ ಎಲ್ಲ ಎತ್ತಿ ಹಿಂಗೆ ನೋಡಿದಾಗ ಮಾರ್ಕ್ ಎಲ್ಲ ಆಗಿತ್ತು ಕುತ್ತಿಗೆ ಎಲ್ಲ ಮಾರ್ಕ್ ಆಗಿದೆ ಮಾರ್ಕ್ ಆದ್ಮೇಲೆ ಅವರೇ ಅಂದರು ಓ ಇದೇನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅಲ್ಲಿದ್ದವರು ಪೊಲೀಸ್ ಸಿಬ್ಬಂದಿಗಳು ಇದ್ರು ಮತ್ತೆ ಆಸ್ಪತ್ರೆ ಸಿಬ್ಬಂದಿಗಳು ಡಾಕ್ಟರ್ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವ್ರು ನಮಗೆ ಹೇಳಿದ್ರು ಇಲ್ಲಿಗೆ ಬಂದಾಗ ಕುತ್ತಿಗೆಲ್ಲ ಮಾರ್ಕ್ ಇರೋದ್ರಿಂದ ನೋಡಿ ನಾವು ಎಸ್ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಎಸ್ ಪಿ ಆಫೀಸಿಗೆ ಹೋಗಿ ಸರ್ಗೆ ಹೋಗಿ ಅಲ್ಲಿ ಹೇಳಿದ್ವಿ ಹಿಂಗಾಗಿದೆ ಸರ್ ನಮಗೆ ನ್ಯಾಯ ಬೇಕು ಚಂದ್ರಪಟ್ಟದಲ್ಲೂ ಸಹಿತ ನ್ಯಾಯ ಸಿಕ್ಕಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದು 2 ವರ್ಷದ ಪಾಪು ಇದೆ ಸರ್ ನಮಗೆ ಅವ್ರ ಅಮ್ಮನೂ ಸಹಿತ ಅವ್ರ ಜೊತೆನೇ ಸೇರ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಅವರು ಹೆದರ್ಕೊಂಡು ಪಾಪ ಸುಮ್ಮನೆ ಕೂತ್ಬಿಟ್ಟೈತೆ ಅವರು ಏನು ಮಾತಾಡೋ ಸ್ಟೇಜಲ್ಲಿ ಇಲ್ಲ ಅವರು ಅವರು ಆ ಥರ ಆಗಿದ್ದಾರೆ ಅವ್ರಿಗೆ ಅಪ್ಪ ಇಲ್ಲ ಇನ್ ಹೇಳೋರು ಕೇಳು ಇನ್ನ ಚಿಕ್ಕಮ್ಮ ದೊಡ್ಡಪ್ಪತಿರು ಅಣ್ಣ ತಮ್ಮದಿರು ಎಲ್ಲರೂ ಇರೋದು ಹಂಗಾಗಿ ಎಲ್ಲರೂ ಇಲ್ಲೇ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಊರವರೆಲ್ಲ ಇಲ್ಲೇ ಇದ್ದಾರೆ ಈಗ ಅದಕ್ಕೆ ಎಸ್ ಪಿ ಆಫೀಸಿಗೆ ಹೋಗಿದ್ದಷ್ಟೇ ಎಸ್ ಪಿ ಅವ್ರು ಏನಂದ್ರು ಪೋಸ್ಟ್ಮಾರ್ಟಮ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಅವ್ರನ್ನ ನಿಲ್ಲಿಸ್ಕೊಂಡೆ ಪೋಸ್ಟ್ಮಾರ್ಟಮ್ ಮಾಡಿಸಿ ನಮಗೆ ಸರ್ ಅದೇನೋ ಹೆಚ್ಚು ಕಡಿಮೆ ಆಗಿದೆ ನಮಗೆ ಅದು ಅನುಮಾನಾಸ್ಪದ ಆಗಿದೆ ನಮಗೆ ರಿಪೋರ್ಟ್ ಬರಬೇಕು ನಮಗೆ ನ್ಯಾಯ ಬೇಕು ಇಷ್ಟೇ ನಾವು ಕೇಳ್ತಿರೋ ಫ್ಯಾಮಿಲಿ 2 ವರ್ಷದ ಪಾಪಗೋಸ್ಕರ ನಾವು ಇಷ್ಟೆಲ್ಲ ಗೋಳಾಡ್ಕೊಂಡು 2 ದಿನ ಒಂದು ತಿಂಗಳಿಂದಲೂ ಸ್ವಲ್ಪ ಗಲಾಟೆ ಇತ್ತು ಅವ್ರ ಮನೆಯಲ್ಲಿ ಹೆಚ್ಚು ಕಡಿಮೆ ಜಗಳ ಎಲ್ಲ ಆಯ್ತಾ ಇತ್ತು ಅದನ್ನ ಅವಳೇ ಫೋನ್ ಮಾಡಿ ಅವ್ರ ಅಕ್ಕಂಗೂ ಫೋನ್ ಮಾಡಿ ಹೇಳಿದೆ ಹುಡುಗಿ ಸತ್ತೋಗಿರೋ ಹುಡುಗಿನೇ ಹಿಂಗೆ ಪ್ರಾಬ್ಲಮ್ ಆಗಿದೆ ಮನೆ ಜಗಳ ಇದೆ ಅಂತ ಹೇಳಿ ನಾವೆಲ್ಲ ಸಣ್ಣ ಪುಟ್ಟದಲ್ಲಿ ಅಂದ್ಕೊಂಡು ಮನೆಯವರು ಯಾರೋ ಫ್ಯಾಮಿಲಿಯವ್ರು ತಲೆ ಕೆಡಿಸ್ಕೊಂಡಿಲ್ಲ ಇದ್ದಕ್ಕಿದ್ದಾಗ ನಿನ್ನೆ 3:30 ಫೋನ್ ಮಾಡಿ ಹೇಳಿರೋದು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರು ಕಿರಣ್ ವ್ಯವಸಾಯ ಜಮೀನಿದೆ ವ್ಯವಸಾಯ ಮಾಡ್ತಾರೆ ಸರ್ ಅವ್ರ ಮನೇಲಿ ಗಂಡ ಹೆಂಡತಿ ಅಪ್ಪ ಅತ್ತೆ ಮಾವ ಮತ್ತೆ ಬಾವ ಹೆಂಡತಿ ಇಷ್ಟು ಜನ ಇದ್ದಾರೆ ಸರ್ ನಮಗೆ ಅನುಮಾನ ಇದೆ ಸರ್ ಅನುಮಾನ ಇದೆ ಅಂತ ಇತ್ತು ಇಲ್ಲಿವರೆಗೂ ನಾವು ಯಾವಾಗ ಬಾಡಿ ನೋಡಿ ಕುತ್ತಿಗೆಲ್ಲ ಮಾರ್ಕೆಲ್ಲ ನಮಗೇನು ಅಲ್ಲಿ ಚಂದ್ರಪಟ್ಟಣದಲ್ಲಿ ಏನು ನಮಗೆ ಹತ್ರ ಬಿಟ್ಟು ಇಲ್ಲ ಬಿಡಿ ಸರ್ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಯಾರು ಪೊಲೀಸು ಮಾಡಿಲ್ಲ ಮತ್ತೆ ಯಾರು ನಮಗೆ ಮಾಡಿಲ್ಲ ನಮಗೆ ಏನಾರು ಆಗಲಿ ಅಂತೇಳಿ ಅಯ್ಯರ್ ಇದಕ್ಕೆ ಇನ್ಫಾರ್ಮೇಶನ್ ಬೇಕನ್ನೋದಕ್ಕೋಸ್ಕರ ನಾವೇ ಕಂಪ್ಲೇಂಟ್ ಮಾಡಿ ಹಾಸನ ಅವರೇ ಕಳಿಸಿದ್ರು ಆಗಲ್ಲ ಅಲ್ಲಿ ಕರ್ಕೊಂಡೋಗಿ ಅಂತಂದ್ರೆ ಇಲ್ಲಿ ಕರ್ಕೊಂಡ್ಬಂದು ನಾವು ನೋಡಿದ್ಮೇಲೆ ಕುತ್ತಿಗೆಲ್ಲ ನಾವು ನೋಡಿದ್ಮೇಲೆ ಮಾರ್ಕ್ ಇರೋದ್ರಿಂದ ಫೋಟೋನು ತೆಕ್ಕೊಂಡಿದ್ದೀವಿ ಸರ್ ನಾವೇ ಆ ಫೋಟೋ ನಿಮಗೂ ಕಳಿಸ್ತೀವಿ ನಮಗೆ ನ್ಯಾಯ ಸಿಗ್ಬೇಕು ಆ ಹುಡುಗಿ ಹೆಂಗ್ ತೀರೋಯ್ತು ಅನ್ನೋದು ನಮಗೆ ನ್ಯಾಯ ಬೇಕಷ್ಟೇ ಮಗು ಇದೆ ಒಂದು ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಣ್ಣ ತಂದಿರು ಆಧಾರ ಆಗ್ಬೇಕಲ್ವಾ ಸರ್ ಮಗುಗೆ ನಾವು ಸತ್ತೋದ್ಮೇಲೆ ಬಿಟ್ಟಾಯ್ತು ಅವ್ರು ಅವ್ರ ಮಗುಗೆ ಇನ್ನೊಂದು ಮದುವೆ ಮಾಡ್ಕೋತಾರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತೇಳಿ ಮದುವೆ ಮಾಡ್ಕೋತಾರೆ ಮಗು ಕತ್ತೆ ಬಂದವ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ಏನು ಗ್ಯಾರಂಟಿ ಮಗುಗೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಏನು ಗ್ಯಾರಂಟಿ ಇದೆ ನಮಗೆ ನಮ್ಮ ಇದರಲ್ಲಿ ಎಲ್ಲರೂ ಊರ ಮನೆ ಮುಖ್ಯಸ್ಥರು ಮುಂದೆ ಅದೇನು ತೀರ್ಮಾನ ಆಗುತ್ತೆ ಮಾಡಬೇಕು ಯಾರಿಗೆ ಏನೇ ಅದೇನಾರು ನಾವು ಅನ್ಕೊಂಡಂಗೆ ಏನಾರು ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಗೊತ್ತಾಗಿರೋದು ನಿಮ್ಗೆ ಗೊತ್ತು ಕಾಲ್ ಗಂಟೆಯಲ್ಲಿ ನಮ್ಗೆ ಡಾಕ್ಟರ್ ಗೊತ್ತಾಗ್ತದೆ